ಸ್ನೇಹಿತರೆ ನಮಸ್ಕಾರ ಈಗಾಗಲೇ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಹಕ್ಕುಗಳನ್ನು ಪಡೆದೇ ಹೋಗಬೇಕು ಅಂತ ದೆಹಲಿಗೆ ಬರ್ತಾ ಇದ್ದಾರೆ ಆದರೆ ಇದೇ ಮೋದಿ ಸರ್ಕಾರ ಡ್ರೋನ್ಗಳ ಮೂಲಕ ಟಿಯರ್ ಗ್ಯಾಸನ್ನು ರೈತರ ಮೇಲೆ ಎಸೆದು ಉಸಿರುಗಟ್ಟಿ ಸಾಯೋ ಥರ ನಡ್ಕೋತಾ ಇದೆ ಅನ್ನದಾತರು ಬರೋ ದಾರಿಗೆ ದೊಡ್ಡ ದೊಡ್ಡ ತಡೆಗೋಡಗಳನ್ನು ಕಟ್ಟಿ ರೋಡ್ಗಳಿಗೆ ಚೂಪಾದ ರಾಡ್ಗಳನ್ನು ಫಿಕ್ಸ್ ಮಾಡಿ ಬ್ಯಾರಿಕೇಡ್ಗಳಿಗೆ ಬ್ಲೇಡ್ ವೈರ್ಗಳನ್ನು ಸುತ್ತಿ ಭಯೋತ್ಪಾದಕರನ್ನು ಟ್ರೀಟ್ ಮಾಡೋ ಥರ ನಮ್ಮ ನೆಚ್ಚಿನ ವಿಶ್ವಗುರು ಮೋದಿ ಸರ್ಕಾರ ನಡ್ಕೋತಾ ಇದೆ ಕರ್ನಾಟಕದಿಂದಲೂ ಹೊರಟಿದ್ದಂತಹ ಎಪ್ಪತ್ತು ಜನ ರೈತರನ್ನು ಮಧ್ಯಪ್ರದೇಶದಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ರು ಕೊನೆಗೆ ರಾಜ್ಯ ಸರ್ಕಾರದ ಮಧ್ಯಪ್ರವೇಶದಿಂದ ಬಿಡುಗಡೆ ಮಾಡಿದರು ಆದರೆ ರೈತರು ಇದ್ಯಾವುದಕ್ಕೂ ಎದುರದಲೇ ಎಲ್ಲದಕ್ಕೂ ಸಜ್ಜಾಗಿ ದೆಹಲಿಯ ಗಡಿ ಭಾಗಗಳಲ್ಲಿ ಸಾವಿರಾರು ಪೊಲೀಸರೊಂದಿಗೆ ಕಾದಾಟ ನಡೆಸ್ತಾ ಇದ್ದಾರೆ ಆದ್ರೆ ರೈತರು ಯಾಕೆ ಈ ರೀತಿ ಪದೇ ಪದೇ ದೆಹಲಿಗೆ ಬರ್ತಾ ಇದ್ದಾರೆ ಅವರಿಗೆ ನಿಜವಾಗ್ಲು ಏನ್ ಬೇಕು ಮೋದಿ ಯಾಕೆ ಈ ರೀತಿ ಅನ್ನ ಕೊಡೋ ರೈತರನ್ನ ಹೀನಾಯವಾಗಿ ನಡೆಸ್ಕೊತಾ ಇದ್ದಾರೆ ಬಹುಸಂಖ್ಯಾತ ಜನರು ಮೋದಿಗೆ ಎರಡ್ ನಾಲ್ಗೆ ಇದೆ ಅಂತ ಹೇಳ್ತಾ ಇರೋದು ಯಾಕೆ ಎಲ್ಲವನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಹಿಂದೆ ರೈತರು ತಮ್ಮ ಕೆಲವೇ ಕೆಲವು ಬೇಡಿಕೆಗಳನ್ನ ಮುಂದಿಡ್ಕೊಂಡು ಸುಮಾರು ಹತ್ತು ತಿಂಗಳ ಕಾಲ ಮಳೆ ಚಳಿ ಅನ್ನದೇ ಹೋರಾಟವನ್ನ ಮಾಡಿದ್ರು ನೂರಾರು ಜನರು ಹುತಾತ್ಮರಾದ್ರು ಕೊನೆಗೆ ಬಿಜೆಪಿ ಸರ್ಕಾರ ಎಂ ಎಸ್ ಪಿ ಜಾರಿಗಾಗಿ ಒಂದು ಸಮಿತಿಯನ್ನ ಮಾಡಿ ಕೈ ತೊಳ್ಕೊತು ಆದ್ರೆ ಆ ಸಮಿತಿ ಎಂ ಎಸ್ ಪಿ ಜಾರಿಗೆ ಅನುಕೂಲ ಆಗುವಂತಹ ಯಾವುದೇ ಒಂದು ವರದಿಯನ್ನ ಈವರೆಗೂ ಕೂಡ ಮಾಡಲಿಲ್ಲ ಕೊನೆಗೆ ಅದನ್ನು ಕೂಡ ಕೈ ಬಿಟ್ರು ಹಾಗಾಗಿ ಇವತ್ತು ಮತ್ತೆ ರೈತರ ಕೂಗು ಮೇಲೆದ್ದಿದೆ ಈ ಬಾರಿ ಬೇಡಿಕೆಗಳನ್ನ ಪಡ್ಕೊಂಡೇ ಹೋಗ್ತಿವಿ ಅಂತ ತೀರ್ಮಾನ ಮಾಡಿ ದೆಹಲಿ ಕಡೆಗೆ ಬರ್ತಾ ಇದ್ದಾರೆ ಈಗ ರೈತರಿಗೆ ಬೇಕಾಗಿರುವ ಅನುಕೂಲಗಳಲ್ಲಿ ಅತಿ ಮುಖ್ಯವಾದದ್ದು ಎಂ ಎಸ್ ಪಿ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಇವತ್ತು ನಾವು ಉಪಯೋಗಿಸುವಂತಹ ಯಾವುದೇ ವಸ್ತುವಿಗೆ ಎಂ ಆರ್ ಪಿ ಬೆಲೆ ಅನ್ನೋದಿದೆ ಆದರೆ ರೈತರು ಬೆಳೆದಿರುವಂತಹ ಪದಾರ್ಥಗಳಿಗೆ ಎಂ ಆರ್ ಪಿ ಬೆಲೆ ಇಲ್ಲ ಹಾಗಾಗಿ ಇವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಅಂತ ಒಂದಿಲ್ಲ ಅಂತದ್ರಲ್ಲಿ ನಮ್ಗೆ ಕನಿಷ್ಠ ಬೆಲೆ ಅನ್ನೋದನ್ನ ಕಾನೂನು ಪ್ರಕಾರ ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತೀರಿ ಆದ್ರೆ ಅವರ ಶಿಫಾರಸುಗಳನ್ನ ಜಾರಿ ಮಾಡೋದಿಕ್ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ ಎಂ ಎಸ್ ಪಿ ಅನ್ನ ಜಾರಿ ಮಾಡ್ತೀವಿ ಅಂತಲೇ ಅಧಿಕಾರಕ್ಕೆ ಬಂದಂತಹ ಮೋದಿ ಇವತ್ತು ಜಾರಿ ಮಾಡೋದಿಕ್ ಆಗಲ್ಲ ಅಂತ ಹೇಳ್ತಾ ಇರೋದು ಯಾಕೆ ಪ್ರಶಸ್ತಿ ಕೊಡೋದ್ರ ಮೂಲಕ ರಾಜಕೀಯ ಮಾಡ್ತಿರೋದು ಯಾಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದೇ ಮೋದಿ ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು ಮನಮೋಹನ್ ಸಿಂಗರ ಸರ್ಕಾರ ಕೃಷಿ ಮಾರುಕಟ್ಟೆಯ ಸುಧಾರಣೆಯ ಬಗ್ಗೆ ಅಧ್ಯಯನ ನಡೆಸಿ ಕೆಲವು ವರದಿಗಳನ್ನ ರೆಡಿ ಮಾಡಿಕೊಡಿ ಅಂತ ಆ ಸಮಿತಿಯನ್ನ ರಚನೆ ಮಾಡಿತ್ತು ಆ ಸಮಿತಿಯ ನೇತೃತ್ವವನ್ನ ಇದೇ ಮೋದಿ ವಹಿಸ್ಕೊಂಡಿದ್ರು ಆ ವರದಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಶಿಫಾರಸುಗಳನ್ನ ಅವತ್ತಿನ ಕೇಂದ್ರ ಸರ್ಕಾರಕ್ಕೆ ಈ ಮೋದಿ ಮತ್ತೆ ಆ ಸಮಿತಿ ಸಲಹೆಯನ್ನ ಕೊಟ್ಟಿತ್ತು ಅಂದ್ರೆ ಕೃಷಿ ಮಾರುಕಟ್ಟೆಯಲ್ಲಿ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ರೈತರ ಬೆಳೆಗಳಿಗೆ ಎಂ ಎಸ್ ಪಿ ಅನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಕೇಳಿತ್ತು ರೈತರು ಮತ್ತೆ ವ್ಯಾಪಾರಿಗಳ ನಡುವೆ ಏನೇ ವ್ಯವಹಾರಗಳು ವ್ಯವಸಾಯೋತ್ಪನ್ನಗಳಿಗೆ ನಡೆದ್ರೆ ಅದು ಎಂ ಎಸ್ ಪಿ ಬೆಲೆಗಿಂತ ಕಡಿಮೆ ಇರಲಾರ್ದಂಗೆ ಕೇಂದ್ರ ಸರ್ಕಾರ ಖಾತ್ರಿ ಮಾಡಬೇಕು ಮತ್ತೆ ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅಂತ ಆ ಸಮಿತಿ ಮನಮೋಹನ್ ಸಿಂಗ್ ಸರ್ಕಾರದ ಮುಂದೆ ಕೇಳ್ಕೊಂಡಿತ್ತು ಆದ್ರೆ ಇವತ್ತು ಅದೇ ಮೋದಿ ಪ್ರಧಾನಿ ಆಗಿದ್ದಾರೆ ಆದ್ರೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ದನ್ನ ಇವತ್ತು ಜಾರಿ ಮಾಡಿ ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ ನಡೆ ಯಾಕೆ ಇದರಿಂದ ಏನಾದ್ರೂ ಸರ್ಕಾರ ದಿವಾಳಿ ಆಗ್ಬಿಡತ್ತಾ ಅದಕ್ಕಾಗಿ ಈ ರೀತಿ ನಡ್ಕೋತಾ ಇದ್ದಾರ ಅಂತ ನೋಡಿದ್ರೆ ಅದು ಒಂದು ದೊಡ್ಡ ವಿಚಾರಣೆ ಅಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅಂದ್ರೆ ಒಂದೂವರೆಯಿಂದ ಎರಡು ಲಕ್ಷ ಕೋಟಿ ಖರ್ಚಾಗ್ಬೋದು ಅಷ್ಟೇ ಈ ರೀತಿ ಖರ್ಚು ಮಾಡಿದ್ರೆ ಸುಮಾರು ಎಂಬತ್ತು ಕೋಟಿ ರೈತ ಕುಟುಂಬಗಳು ನೆಮ್ಮದಿಯಿಂದ ಇರ್ತವೆ ಇಷ್ಟು ಮಾತ್ರ ಅಲ್ಲ ಇದೇ ದುಡ್ಡನ್ನ ರೈತರು ಖರ್ಚು ಮಾಡೋದ್ರ ಮೂಲಕ ಬರೀ ಜಿ ಎಸ್ ಟಿ ಲೆಕ್ಕಾಚಾರ ಹಾಕುದ್ರು ಕೂಡ ಪುನಃ ಕೇಂದ್ರ ಸರ್ಕಾರಕ್ಕೆ ಮೂವತ್ತಾರು ಸಾವಿರ ಕೋಟಿ ವಾಪಸ್ ಬರುತ್ತೆ ಕೆಲವು ತಜ್ಞರ ಪ್ರಕಾರ ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ವರ್ಷದಲ್ಲಿ ತೆರಿಗೆ ವಿನಾಯಿತಿ ಅಂತ ಮೂರು ಲಕ್ಷ ಕೋಟಿ ದುಡ್ಡನ್ನ ಹಾಗೆ ಬಿಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಇದೇ ಮೋದಿ ಸರ್ಕಾರ ಕೆಲವೇ ಕೆಲವು ಶ್ರೀಮಂತರ ಹತ್ತು ಲಕ್ಷ ಕೋಟಿ ಸಾಲ ದುಡ್ಡನ್ನ ಮನ್ನಾ ಮಾಡಿಟ್ಟಿದ್ದಾರೆ ಅದರಲ್ಲಿ ಅರ್ಧ ಭಾಗದಷ್ಟು ಹಣವನ್ನ ಈ ರೈತರಿಗೆ ಕೊಟ್ಟರೆ ಸಾಕು ಈ ರೈತರ ಸಮಸ್ಯೆ ಬಗೆಹರಿದೋಗ್ಬಿಡುತ್ತೆ ಆದ್ರೆ ಇದನ್ನ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಕೃಷಿ ಕ್ಷೇತ್ರವನ್ನ ಕಾರ್ಪೊರೇಟ್ ಮಿತ್ರಕೂಟಗಳಿಗೆ ಬಿಟ್ಕೊಟ್ಟು ಅವರಿಗೆ ಸೇವಕನಾಗಿ ಇದ್ಬಿಡ್ಬೇಕು ಅನ್ನೋದು ಮೋದಿಯವರ ಆಸೆ ಈ ದೇಶಕ್ಕೆ ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯವರೆಗೆ ನೂರು ಕೋಟಿ ರೈತರಿಗೆ ಸಾಲ ಕೊಟ್ಟಿರೋದು ಮತ್ತೆ ನೆರವು ಸಹಾಯ ಅಂತ ಲೆಕ್ಕ ಹಾಕಿದ್ರು ಕೂಡ ಬರೀ ಮೂರು ಲಕ್ಷ ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಆದರೆ ಕೇವಲ ಒಂದೇ ಸಾವಿರ ಜನರ ಕಾರ್ಪೊರೇಟ್ ತೆರಿಗೆ ಮತ್ತೆ ಸಹಾಯಧನವಾಗಿ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಹದಿನೆಂಟು ಲಕ್ಷ ಕೋಟಿ ದುಡ್ಡನ್ನ ಸಾಲ ಮನ್ನಾ ಮಾಡಿಟ್ಟಿದ್ದಾರೆ ಇದು ರೈತ ಪರ ಕಾರ್ಮಿಕ ಪರ ಸರ್ಕಾರನ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀವಿ ಅಂತ ಹೇಳದಂತ ಮೋದಿಗಳು ಇವತ್ತು ಮಾತಾಡ್ಬೇಕಲ್ವಾ ಕೇವಲ ಒಂದೇ ತಿಂಗಳಲ್ಲಿ ಮೇಲ್ವರ್ಗದವರಿಗೆ ಇ ಮೀಸಲಾತಿಯನ್ನ ಜಾರಿಗೆ ತಂದಂತಹ ಮೋದಿ ಸರ್ಕಾರಕ್ಕೆ ಕೇವಲ ಎರಡೇ ವರ್ಷದಲ್ಲಿ ಹೊಸ ಶಿಕ್ಷಣ ನೀತಿಯನ್ನ ಜಾರಿ ಮಾಡದಂತಹ ಮೋದಿ ಸರ್ಕಾರಕ್ಕೆ ಎರಡು ಮೂರು ವರ್ಷಗಳಾದ್ರೂ ಕೂಡ ಅನ್ನ ಹಾಕೋ ರೈತರಿಗೆ ಅವರು ಬೆಳೆಯೋ ಆಹಾರ ಪದಾರ್ಥಗಳಿಗೆ ಕನಿಷ್ಠ ಬೆಲೆ ಫಿಕ್ಸ್ ಮಾಡೋದಕ್ಕೆ ಬೇಕಿರುವಂತಹ ಕಾಯ್ದೆಯನ್ನ ಜಾರಿ ಮಾಡೋದಕ್ಕಾಗಲ್ವಾ ಖಂಡಿತ ಸಾಧ್ಯ ಇದೆ ಆದ್ರೆ ಅವರು ಮಾಡೋದಿಲ್ಲ ಹಾಗಾಗಿನೇ ಇವತ್ತು ಎಲ್ಲಾ ರೈತರು ತಮ್ಮ ಪ್ರಾಣವನ್ನು ಮತ್ತೆ ಇಟ್ಟು ಈ ಹೋರಾಟಕ್ಕೆ ಇಳಿದಿದ್ದಾರೆ ತಮಗೆ ಬೇಕಿರುವ ಹಕ್ಕುಗಳನ್ನ ಪಡ್ಕೊಂಡೇ ಹೋಗ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ ಇಂತಹ ರೈತರನ್ನ ಕಲಿಸ್ತಾನಿಗಳು ಗೂಂಡಾಗಳು ದೇಶದ್ರೋಹಿಗಳು ಅಂತ ಕರಿತಾ ಇರೋದಾದ್ರೂ ಯಾಕೆ ಈ ತರ ಕರೆಯೋಕ್ಕಾದ್ರೂ ಆ ಸರ್ಕಾರಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೋ ಏನೋ ಈಗಾಗ್ಲೇ ಮೂರ್ನಾಲ್ಕು ಜನ ರೈತರು ಪೊಲೀಸರ ಕಿರುಕುಳದಿಂದ ಸತ್ತೋಗಿದ್ದಾರೆ ನಮ್ಮನ್ನ ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಅಲ್ಲಿನ ರೈತರು ಮಾಧ್ಯಮಗಳಿಗೆ ದೂರಿದ್ದಾರೆ ಅಷ್ಟ್ ಮಾತ್ರ ಅಲ್ಲ ರೈತರು ಉಳ್ಕೊಂಡಿರುವಂತಹ ಪ್ರದೇಶಗಳಲ್ಲಿ ನೆಟ್ವರ್ಕ್ ಗಳನ್ನ ಬಂದ್ ಮಾಡಿಟ್ಟಿದ್ದಾರೆ ರೈತರ ಹೋರಾಟಗಳನ್ನ ಪ್ರಸಾರ ಮಾಡ್ತಾ ಇದ್ದಂತಹ ಎಪ್ಪತ್ತು ಯೂಟ್ಯೂಬರ್ ಖಾತೆಗಳನ್ನ ಬ್ಯಾನ್ ಮಾಡಿಟ್ಟಿದ್ದಾರೆ ಕನಿಷ್ಠ ಪಕ್ಷ ಕೇಂದ್ರ ಸರ್ಕಾರ ರೈತರ ಮಾತನ್ನ ಕೇಳಬೇಕಾಗಿಲ್ಲ ಬದಲಾಗಿ ಅವತ್ತಿನ ಗುಜರಾತ್ ಮುಖ್ಯಮಂತ್ರಿಯ ಮೋದಿ ಅವರ ಶಿಫಾರಸುಗಳನ್ನ ಇವತ್ತು ಜಾರಿ ಮಾಡಿ ಮೋದಿಗೆ ಎರಡ್ ನಾಲ್ಗೆ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ಕೊಳ್ಳಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ